श्री महागणपतये नमः श्री गुरुभ्यो नमः हरिः ओम। पॉलिटिकल अस्ट्रालजी कार्यक्रम के निमगेल्ल स्वागत सुस्वागत। इदर मुंडाने अस्ट्रालजी अंतनू हेळबहुदु। अदरल्ली इवत्तु नानु निमगे पॉलिटिकल अस्ट्रालजी नम्म यूट्यूब चानलल्ली सेपरेट प्लेलिस्ट इदे, नीवेल्ल होगि कूड नोडि तिळ्कोबहुदु। ಹಾಗಾದರೆ ಹೇಗಿದೆ ರಾಹುಲ್ ಗಾಂಧಿಯವರ ಭವಿಷ್ಯ, ಫ್ಯೂಚರ್ 2024 ಅನ್ನುವಂತಹ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ರಾಜಕೀಯ ಭವಿಷ್ಯ ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ನೋಡಿರ್ಬೋದು. ಲೋಕಸಭಾ ಎಲೆಕ್ಷನ್, ನರೇಂದ್ರ ಮೋದಿಯವರು ಎರಡು ಸಲ ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಚಾರ ದಿಗ್ವಿಜಯ ಟಿವಿನಲ್ಲಿ ಮತಭಾರತ ಕಾರ್ಯಕ್ರಮದಲ್ಲಿ ತಿಳಿಸಿರುವಂಥದ್ದು. ಆಮೇಲೆ ಈಗ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನಲ್ಲಿ ಎಲೆಕ್ಷನ್ ನಡೆಯುವ ಮೊದಲೇ ನಾನು ನಿಮಗೆ ಭವಿಷ್ಯವನ್ನು ತಿಳಿಸಿದ್ದೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸರಳ ಬಹುಮತ, ಚುನಾವಣೆ ಪೂರ್ವ ಭವಿಷ್ಯ. ಯಾರು ನೋಡಿದಿರೋ ಗೊತ್ತಿಲ್ಲ, ನೋಡಿರೋರು ನೋಡಿರ್ಬೋದು, ನೋಡದೇ ಇರೋರು ಮತ್ತೊಂದು ಸಲ ನಮ್ಮ ಚಾನಲಲ್ಲಿ ಹೋಗಿ ನೋಡಿ. ಅದೇ ರೀತಿಯಲ್ಲಿ ಸರಳ ಬಹುಮತದಿಂದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸಿ ಎಂ ಕುರ್ಚಿ ಯಾರ ಪಾಲಿಗೆ ಅನ್ನುವಂತಹ ಕರ್ನಾಟಕ ಎಲೆಕ್ಷನ್ಸ್, ಹೂ ವಿಲ್ ಬಿ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ವಿ. ಅದು ಚುನಾವಣೆ ಪೂರ್ವ ಭವಿಷ್ಯ, ಡಿ ಕೆ ಶಿವಕುಮಾರ್ ಭವಿಷ್ಯ, ಬಸವರಾಜ ಬೊಮ್ಮಾಯಿಯವರ ಭವಿಷ್ಯ, ಸಿದ್ದರಾಮಯ್ಯವರ ಭವಿಷ್ಯ, ಎಚ್ ಡಿ ಕುಮಾರಸ್ವಾಮಿಯವರ ಜಾತಕ, ಎಲ್ಲ ಜಾತಕಗಳನ್ನ ನೋಡಿ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ, ಎರಡನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿದ ಭವಿಷ್ಯನೂ ಕೂಡ ನೀವೆಲ್ಲ ನೋಡಿರ್ತೀರ. ನೋಡದೇ ಇರೋರು ಈಗಲೂ ಕೂಡ ಹೋಗಿ ನೋಡ್ಬೋದು. ಎಲೆಕ್ಷನ್ಗಿಂತ ಮೊದಲೇ ಗುರುಜಿಯವ್ರ ಭವಿಷ್ಯ ಹೇಳಿದ್ರ, ನಿಜವ್ರು ಹೇಳಿದ್ರ ಗುರುಜಿ ಅಂತ ಕೆಲವರು ನೋಡದೇ ಇರೋರು ಹೇಳ್ಬೋದು. ಯೂಟ್ಯೂಬಲ್ಲಿ ನಾವು ಯಾವ ಡೇಟ್ಗೆ ಅಪ್ಡೇಟ್ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಾಗುತ್ತೆ, ನಾನು ಏನು ನೋಡ್ದಿದ್ದೀನಿ ಅದು ಸಹ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಫ್ಯೂಚರ್ ಆಫ್ 2024 BJP ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ 2024 ಹೇಗಿರುತ್ತೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಇವತ್ತು ನಾನು ತುಂಬ ಜನ ನಮ್ಮ ವಿದ್ಯಾರ್ಥಿಗಳು, ಜ್ಯೋತಿಷ್ಯ ವಿದ್ಯಾರ್ಥಿಗಳು, ಬೇರೆಯವರು ಎಲ್ಲ ಕೇಳಿರೋದ್ರಿಂದ ನೀವೆಲ್ಲ ಕೇಳಿದ್ಮೇಲೆ ನಾನು ಹೇಳಬೇಕಾಗುತ್ತೆ. ರಾಹುಲ್ ಗಾಂಧಿಯವರ ಪೊಲಿಟಿಕಲ್ ಕೆರಿಯರ್ 2024 ಹೇಗಿರುತ್ತೆ ಗುರುಜಿ ತಿಳಿಸಿ ಅಂತ. ಯಾಕಂದರೆ ನೆಹರು ಗಾಂಧಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರು ರಾಹುಲ್ ಗಾಂಧಿ. ಭಾರತದ ಸಂಸತ್ತಿನ ಸದಸ್ಯರಾಗಿದ್ದರು. 19/6/1975 ರಾಹುಲ್ ಗಾಂಧಿಯವರ ಜನನ. 2:28 PM ಸಮಯ, ಜನ್ಮ ಸಮಯ, ಜನ್ಮಸ್ಥಳ ಬಂದು ಡೆಲ್ಲಿ. ಅವ್ರದ್ದು ಜಾತಕ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಾತಕ ಹಾಕಿನೇ ನಿಮಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ. 2017-2019 ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದರು ರಾಹುಲ್ ಗಾಂಧಿಯವರು. ಮಾನ್ಯ ರಾಹುಲ್ ಗಾಂಧಿಯವರು 23/2023 ಅವರಿಗೆ ಒಂದು ಉಪನಾಮ, ಮೋದಿ ಅನ್ನುವಂತಹ ಉಪನಾಮಕ್ಕೆ ಸಂಬಂಧಿಸಿದ ಮಾನನಷ್ಟ ಆಪಾದನೆಗಳ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮಾಡಿದ 2019 ಭಾಷಣಕ್ಕೆ ಗುಜರಾತ್ನ ನ್ಯಾಯಾಲಯವು ಇವರನ್ನು ಅಪರಾಧಿ ಮತ್ತು 2 ಜೈಲು ಶಿಕ್ಷೆಗೆ ಗುರಿಪಡಿಸಿತು. ಇದರಿಂದ ಇವರು ಸಂಸತ್ತಿನಿಂದ ಅನರ್ಹರಾದರು. ಯಾಕೆ ಅನರ್ಹರಾದರು, ಇವ್ರ ಜಾತಕದಲ್ಲಿ ಏನು ಹೇಳುತ್ತೆ ನೋಡಿ. ಅವ್ರು ಹುಟ್ಟಿರುವಂಥ ಡೇಟ್ ಹೇಳಿದ್ದೀನಿ ನಾನು, ಇನ್ನೊಂದು ಸಲ ಹೇಳ್ತೀನಿ. 19 ಜಾತಕ ನೋಡ್ತಾ ಇದ್ದೀರಾ, June 1975 2:28 PM ಇವರು ಹುಟ್ಟಿರುವಂತಹ ದಿನ ಬಂದು ಗುರುವಾರ. ಲಗ್ನ ಯಾವುದು, ತುಲಾ ಲಗ್ನ. ರಾಶಿ ಯಾವುದು, ಧನುರಾಶಿ, ಮೂಲ ನಕ್ಷತ್ರ. ನೋಡಿ ಈಗ ಶನಿ ಮಹಾತ್ಮ ಇವ್ರ ಜಾತಕದಲ್ಲಿ ನೋಡಿ, ಶನಿದೇವರು ಎಲ್ಲಿದ್ದಾನೆ, ಸಂಚಾರ ಮೇಷರಾಶಿಯಲ್ಲಿ. ಬುಧ ವೃಷಭ ರಾಶಿಯಲ್ಲಿ. ಸೂರ್ಯ ಮತ್ತು ಮಂಗಳ ಗ್ರಹ ಮಿಥುನ ರಾಶಿ, ಸೂರ್ಯ ಮತ್ತು ಮಂಗಳ ಮಿಥುನ ರಾಶಿಯಲ್ಲಿ. ಶುಕ್ರಗ್ರಹ ಕರ್ಕಾಟಕ ರಾಶಿಯಲ್ಲಿ. ಕೇತು ಸಿಂಹ ರಾಶಿಯಲ್ಲಿ. ಗುರು ವಕ್ರಿಯಾಗಿ ತುಲಾ ರಾಶಿಯಲ್ಲಿ. ಚಂದ್ರ ಧನುರಾಶಿಯಲ್ಲಿ. ರಾಹು ಕುಂಭರಾಶಿಯಲ್ಲಿ. ಇವ್ರಿಗೆ ಈ ಥರ ಇರಬೇಕಾದ್ರೆ ಇವ್ರ ಜಾತಕದಲ್ಲಿ ಈಗ ಯಾವ ದಶಾಭುಕ್ತಿ ನಡೀತಾ ಇದೆ, ರಾಹು ದಶೆ.
दशा मत मुक्तिनाथ यार गुरु राहु एष्टने मनेदाने पंचमदल्ली राहु तुला लग्न के शनि यारो योग कारक राहु मत्ते शनि अंतीवि राहु पंचमदल्लिदाने अंदाग राहु यावागलू कूड योग कारकनागिर्ताने पंचम भावदल्ली राहु संचार आगता इरुवंतद्दु ಆದರೆ ಇವರಿಗೆ ರಾಹುದಶೆ ಗುರು ಅಂತರ್ಭುಕ್ತಿನಲ್ಲಿ ಎರಡು ವರ್ಷ ಜೈಲು ಶಿಕ್ಷೆಗೆ ಗುಜರಾತ್ ನ್ಯಾಯಾಲಯ ಕೋರ್ಟ್ ವ್ಯವಹಾರಗಳು ನಡೆಯೋದು ಬಹಳ ನಿಧಾನ ಅತಿ ಶೀಘ್ರದಲ್ಲಿ ಇವರಿಗೆ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿತು ಯಾಕೆ ಇವರ ಲಗ್ನದಿಂದ ಗುರು ಎಷ್ಟನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಆರನೇ ಅಧಿಪತಿ ಗೋಚಾರದಲ್ಲೂ ಕೂಡ ಇವರಿಗೆ ಶಿಕ್ಷೆ ವಿಧಿಸಿದಾಗ ಗುರು ಎಲ್ಲಿ ಸಂಚಾರ ಮಾಡ್ತಾ ಇದ್ದರು ಮೀನರಾಶಿಯಲ್ಲಿ ಮೀನರಾಶಿಯಿಂದ ಗುರು ಎಷ್ಟನೇ ಮನೆ ನೋಡ್ತಾ ಇದ್ದಾರೆ ಹನ್ನೆರಡನೇ ಮನೆ ಗೋಚಾರದ ಗುರು ಹನ್ನೆರಡನೇ ಮನೆ ಇವರ ಜಾತಕದಲ್ಲಿ ಗುರು ವಕ್ರಿ ಯಾವ ಗ್ರಹಗಳು ವಕ್ರಿಯಾಗಿರ್ತವೋ ತುಂಬ ಬಲಿಷ್ಠವಾಗಿರುತ್ತೆ ಗುರು ವಕ್ರಿಯಾಗಿ ಆರನೇ ಮನೆಯಿಂದ ಹನ್ನೆರಡನೇ ಮನೆ ನೋಡಬೇಕಾದ್ರೆ ಹನ್ನೆರಡನೇ ಮನೆ ಅಂದ್ರೆ ಏನು ಜೈಲು ಶಿಕ್ಷೆ ಆರನೇ ಮನೆ ಅಂದ್ರೆ ಏನು ಲಿಟಿಗೇಷನ್ ಇವರು ನಡೀತಾ ಇರೋದು ಯಾವುದು ದಶಾಭುಕ್ತಿ ಭುಕ್ತಿ ಯಾವುದು ಗುರು ಭುಕ್ತಿ ಗುರು ಅಂದ್ರೆ ಏನು ಲಿಟಿಗೇಷನ್ ಗುರು ಅಂದರೆ ಎಲ್ಲರಿಗೂ ಲಿಟಿಗೇಷನ್ ಅಲ್ಲ ಇವರಿಗೆ ಆರನೇ ಮನೆ ಅಂದರೆ ಲಿಟಿಗೇಷನ್ ಆರನೇ ಮನೆ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಂದಾಗ ಮೀಡಿಯಾ ಮತ್ತು ಮೂರನೇ ಮನೆ ಅಂದರೆ ಕಮ್ಯುನಿಕೇಷನ್ ಇವರು ಮಾತಾಡುವಂತಹ ಮಾತಿನಲ್ಲಿ 2019ರ ಭಾಷಣ ಅದು ಮೂರನೇ ಮನೆ ಕಮ್ಯುನಿಕೇಷನ್ ಆರನೇ ಮನೆ ಅಂದಾಗ ನೀವು ಮಾಷಣ ಮಾತಾಡಿದ್ದು ಸರಿ ಇಲ್ಲ ಅಂತೇಳಿ ಮಾನನಷ್ಟ ಕೇಸು ಅದರ ಆಪಾದನೆ ಮೇಲೆ ಇವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸುವ ರೀತಿ ಆಗೋಗುತ್ತೆ ಯಾಕೆ ಗುರು ಅಂದರೆ ದೈವ ಗುರು ದಶೆಯಲ್ಲಿ ಒಳ್ಳೆಯದಾಗಬೇಕಲ್ವ ಗುರುಜಿ ಅಂತೀರ ಗುರು ದೈವ ಆರನೇ ಮನೆ ಅಧಿಪತಿ ಅಲ್ವಾ ಹನ್ನೆರಡನೇ ಮನೆ ಯಾಕೆ ತೋರಿಸ್ತಾನೆ ಗುರು ನಿಮಗೆ ಶಿಕ್ಷಣವನ್ನು ಕೊಡ್ತಾನೆ ನಿಮಗೆ ಆಪೋಸಿಟ್ ಆರನೇ ಮನೆ ಅಂದರೆ ಯಾರು ನಿಮ್ಮ ಶತ್ರುಗಳು ಎಷ್ಟು ಬಲಿಷ್ಠವಾಗಿದ್ದಾರೆ ನೀನು ಅವರ ಜೊತೆಗೆ ಯಾವ ರೀತಿ ಯುದ್ಧ ಮಾಡಬೇಕು ನೀನು ಯಾವ ರೀತಿಯಲ್ಲಿ ಗೆಲ್ಲಬೇಕು ಅನ್ನೋದನ್ನು ಗುರು ದೈವ ನಿಮಗೆ ಟೆನ್ಷನ್ ಕೊಡ್ತಾನೆ ಅಲ್ವಾ ಅದಕ್ಕೆ ಮೂರನೇ ಮನೆ ಅಂದಾಗ ಕಮ್ಯುನಿಕೇಷನ್ ಅದಕ್ಕೆ ರಾಹುದಶೆ ಗುರು ಭುಕ್ತಿನಲ್ಲಿ ಇವರಿಗೆ ಆ ಥರ ಆಗುತ್ತೆ ನೋಡಿ ಇವರು ಲಗ್ನಾಧಿಪತಿ ಹತ್ತನೇ ಮನೆಯಲ್ಲಿ ಸಂಚಾರ ತುಲಾ ಲಗ್ನ ಅಂತ ತಗೊಂಡ್ರೆ ಚಂದ್ರನನ್ನೇ ಲಗ್ನ ಮಾಡಿಕೊಂಡು ಹತ್ತನೇ ಮನೆ ಅಂದಾಗ ಬುಧ ಆರನೇ ಮನೆಯಲ್ಲಿ ಬುಧ ಟೆಂತ್ ಲಾರ್ಡ್ ಇನ್ ಸಿಕ್ಸ್ತ್ ಹೌಸ್ ಅಂದರೆ ಏನು ಇವರು ಯಾವಾಗಲೂ ಕೂಡ ಪ್ರೊಫೆಷನಲ್ ವೈಸ್ ಸುಮ್ಮನೆ ಇರಲ್ಲ ಲಗ್ನಾಧಿಪತಿ ನೋಡಿ ಲಗ್ನದಿಂದ ತಗೊಂಡಾಗ ಲಗ್ನಾಧಿಪತಿ ಹತ್ತನೇ ಮನೆಯಲ್ಲಿದ್ದಾಗ ಇವರು ಸುಮ್ಮನೆ ಇರಲ್ಲ ಹೋರಾಟ ಮಾಡೇ ಮಾಡ್ತಾರೆ ಕಾಣಿಸ್ತಾ ಇದೆಯಲ್ವಾ ಲಗ್ನಾಧಿಪತಿ ಶುಕ್ರ ಎಷ್ಟನೇ ಮನೆಯಲ್ಲಿದ್ದಾನೆ ಚಂದ್ರನ ಮನೆಯಲ್ಲಿದ್ದಾನೆ ಶುಕ್ರನಿಗೂ ಚಂದ್ರನಿಗೂ ಆಗಲ್ಲ ಅದಕ್ಕೆ ಇವರು ಹೋರಾಟದಲ್ಲಿ ಅನೇಕ ತೊಂದರೆಗಳು ಏನು ಅನೇಕ ಅಪಮಾನಗಳು ಉಂಟಾಗುತ್ತೆ ಇವರಿಗೆ ರಾಹುದಶೆ ನಡೀತಾ ಇರೋದ್ರಿಂದ ಭಾರತ ಜೋಡೋ ಯಾತ್ರೆ ರಾಹುದಶೆ ಗುರುಭುಕ್ತಿನಲ್ಲಿ ಭಾರತ ಜೋಡೋ ಯಾತ್ರೆಯನ್ನು ಮಾಡ್ತಾರೆ ಲಗ್ನಾಧಿಪತಿ ಹತ್ತನೇ ಮನೆಯಲ್ಲಿದ್ದು ಲಗ್ನವು ಮೂರನೇ ಮನೆ ಪ್ರಯತ್ನದ ಅಧಿಪತಿಯಾಗಿರ್ತಾನೆ ಹತ್ತನೇ ಅಧಿಪತಿ ಮೂರನೇ ಮನೆಯಲ್ಲಿ ಅಂದರೆ ಚಂದ್ರ ಮೂರನೇ ಮನೆಯಲ್ಲಿ ಎಷ್ಟು ಸೋಲುಗಳ ನಂತರವೂ ಇವರು ಎಷ್ಟೋ ಸೋಲುಗಳನ್ನ ಅನುಭವಿಸ್ತಾರೆ ಆದರೂ ನಾನು ಇದ್ದೇನೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ಇವರಿಗೆ ಇದೆ ಯಾಕೆಂದರೆ ಲಗ್ನದಲ್ಲೇ ಗುರು ಇದ್ದಾನೆ ಗೆಲ್ಲಲೇಬೇಕು ಗುರು ಅದು ಏನಾಗಿದ್ದಾನೆ ವಕ್ರಿಯಾಗಿದ್ದಾನೆ ನಾನು ಗೆದ್ದೇ ಗೆಲ್ತೀನಿ ಗುರು ಅಂದರೆ ದೈವ ನಾನು ಬಡವರ ಸೇವೆ ಮಾಡ್ತೀನಿ ಆವಾಗ ಖಂಡಿತ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಮನೋಭಾವ ಇವ್ರಿಗೆ ಉಂಟಾಗುತ್ತೆ ಇವರು ಹುಟ್ಟಿರುವಂಥದ್ದು ನಕ್ಷತ್ರ ನೋಡಿ ಮೂಲ ನಕ್ಷತ್ರ ಯಾರು ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಾರೆ ನಿಮಗೆಲ್ಲ ಗೊತ್ತು ಪೋಷಕರಿಗೆ ತಾಯಿ ತಂದೆಗೆ ಯಾರಿಗಾದರೂ ಒಬ್ಬರಿಗೆ ಕೆಟ್ಟದಾಗುತ್ತೆ ಇವ್ರ ಜಾತಕದಲ್ಲಿ ಮೂಲ ನಕ್ಷತ್ರದಲ್ಲಿ ಇವರು ಜನಿಸಿರೋದ್ರಿಂದ ಇವ್ರ ತಂದೆಗೆ ಕೆಟ್ಟದಾಯಿತು ನೋಡಿ ಹನ್ನೊಂದನೇ ಮನೆಯಲ್ಲಿ ಕೇತು ಮಂಗಳನೊಂದಿಗೆ ದೃಷ್ಟಿ ಮಂಗಳನ ದೃಷ್ಟಿ ನಾಲ್ಕನೇ ಮನೆ ದೃಷ್ಟಿ ಹನ್ನೊಂದನೇ ಮನೆಗೆ ನೋಡ್ತಾ ಇದ್ದಾನೆ ಅದು ಜ್ಯೋತಿಷ್ಯ ಕಲಿಯುವಂಥ ವಿದ್ಯಾರ್ಥಿಗಳು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಇವರಿಗೆ ಅಣ್ಣ ತಮ್ಮಂದಿರಿಲ್ಲ ತಂಗಿ ಇರ್ಬೋದು ಇವರೇ ದೊಡ್ಡವರು ಯಾಕೆ ಹನ್ನೊಂದನೇ ಮನೆ ಕೇತು ಅಲ್ಲಿ ಯಾರೂ ಬೇರೆ ದೊಡ್ಡವರು ಇರೋಕ್ಕೆ ಸಾಧ್ಯ ಇಲ್ಲ
ಏಳನೇ ಮನೆಯಲ್ಲಿ ದುಷ್ಟಗ್ರಹ ಯಾರಿದ್ದಾರೆ, ದುಷ್ಟಗ್ರಹ ಪಾಪಗ್ರಹ ಅಂತೀವಿ ಶನಿ ಭಗವಾನರನ್ನ, ಏಳನೇ ಮನೆಯಲ್ಲಿ ದುಷ್ಟಗ್ರಹ ಇರೋದ್ರಿಂದ ಇವರು ಇನ್ನೂ ಕೂಡ ಅವಿವಾಹಿತರು. ಇವರ ಜಾತಕವನ್ನು ನೀವು ನೋಡ್ತಾ ಇದ್ದೀರಲ್ವಾ? ಹಾಗಾದ್ರೆ ಇವರ ಫ್ಯೂಚರ್ 2024 ಹೆಂಗಿರುತ್ತೆ ಅಂತಲ್ವಾ ಗುರುಜಿ ಹೇಳಿದ್ದು, ಅದು ಹೇಳ್ತೀನಿ. ಇವರ ಜಾತಕದಲ್ಲಿ ನೋಡಿ, ಚಂದ್ರಮಂಗಳ ಯೋಗ ಇದೆ. ಚಂದ್ರನನ್ನು ಮಂಗಳ ವೀಕ್ಷಣೆ ಮಾಡ್ತಿದ್ದಾನೆ ಮೂರನೇ ಮನೆ. ಚಂದ್ರಮಂಗಳ ಯೋಗ ಇರುವಂಥವ್ರು ಏನು ಮಾಡ್ತಾರೆ, ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ಹೆಚ್ಚಾಗಿ ಕೊಡ್ತಾರೆ, ಮಹಿಳೆಯರ ಜೊತೆಗೆ ಉತ್ತಮ ವ್ಯವಹಾರಗಳನ್ನ ಮಾಡ್ತಾರೆ, ಮಹಿಳೆಯರಿಗೆ ಭಾಗ್ಯ ಬರುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದಕ್ಕೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರು ಫಸ್ಟು ಅವ್ರು ಹೇಳಿದ್ದು, 5 ಬೇಡಿಕೆಗಳು ನಾವು ಹೇಳಿದ್ದೀವಲ್ಲ, ನಾವೇನು 5 ಈಡೇರಿಸ್ತೀವಿ ಅಂತ ಅವರು ಫಸ್ಟು ಹೇಳಿದ್ದು, ಮನೆಯ ಒಡತಿಗೆ 2000 ನಾವು ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ಮಾತು. ಅದಕ್ಕೆ ಅವರಿಗೆ ಚಂದ್ರಮಂಗಳ ಯೋಗ ಇದೆ. ಉಭಯಚಾರಿ ಯೋಗ ಇದೆ, ದೃಢವಾದ ಮೈಕಟ್ಟು. ನೋಡುವ ಎಷ್ಟೇ ಏಜ್ ಆದ್ರೂ ಹೆಂಗಾಗಿ ಇಷ್ಟೊಂದು 1000 ಕಿಲೋಮೀಟ್ರು ಭಾರತ ಜೋಡೋ ಯಾತ್ರೆಯಲ್ಲಿ ನಡೆದ್ರು, ರಾಜನಿಗೆ ಸಮಾನ ಅಥವಾ ರಾಜರಾಗ್ತಾರೆ ಉಭಯಚಾರಿ ಯೋಗ ಇರುವಂಥವರು. ವಿಪರೀತ ವಿಮಲ ರಾಜಯೋಗ, ಅನೇಕ ಕಷ್ಟಗಳನ್ನ ಪಡ್ತಾರೆ. ಯಾಕಂದರೆ 12ನೇ ಅಧಿಪತಿ ಬುಧ 8ನೇ ಮನೆಯಲ್ಲಿರೋದ್ರಿಂದ, ನಾನು ಎಷ್ಟೋ ಜನ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ, ಮೈನಸ್ ಇಂಟು ಮೈನಸ್. ಯಾರ್ಯಾರಿಗೆ ಆಲ್ಜಿಬ್ರಾ ಮ್ಯಾಥಮೆಟಿಕ್ಸ್ ಬರುತ್ತೆ ನಿಮಗೆಲ್ಲ ಗೊತ್ತಿದೆ, ಮೈನಸ್ ಇಂಟು ಮೈನಸ್, ಮೈನಸ್ ಅಲ್ಲ ಪ್ಲಸ್. ಇವರು 12ನೇ ಮನೆ ಅಂದರೆ ಯಾತ್ರೆಗಳು, ಭಾರತ ಜೋಡೋ ಯಾತ್ರೆ. ಪ್ರತಿಯೊಬ್ಬ ಧರ್ಮ, ಜಾತಿ, ಪುರುಷ, ಸ್ತ್ರೀ, ಕಲ್ಚರ್, ಒಂದೊಂದು ರಾಜ್ಯದ ಕಲ್ಚರ್ ಎಲ್ಲವನ್ನು ನೋಡಿ ಭಾರತ ಜೋಡೋ ಯಾತ್ರೆಯಲ್ಲಿ ಇವರು ಅನೇಕ ವಿಚಾರಗಳನ್ನು, ಹೇಗೆ ಭಾರತ ದೇಶ ವಿಭಿನ್ನ ಕಲ್ಚರ್, ವಿಭಿನ್ನವಾದ ಜನ, ವಿಭಿನ್ನವಾದ ಧರ್ಮ, ಜಾತಿ ಇವೆಲ್ಲವನ್ನು ಕೂಡ ಇವರು ಸ್ಟಡಿ ಮಾಡ್ತಾರೆ. ಕಷ್ಟಪಟ್ಟು ವಿಮಲ ವಿಪರೀತ ರಾಜಯೋಗ ಅಂದ್ರೆ ಸುಲಭವಾಗಿ ಬರಲ್ಲ ರಾಜಯೋಗ, ಅನೇಕ ಪ್ರಯತ್ನಗಳನ್ನು ಮಾಡಿದಾಗ ಇವರಿಗೆ ವಿಮಲ ವಿಪರೀತ ರಾಜಯೋಗ ಉಂಟಾಗುತ್ತೆ. ಇವರ ಜಾತಕದಲ್ಲಿ ನೀಚಭಂಗ ರಾಜಯೋಗ ಕೂಡ ಇದೆ. ಈ ಥರ ಅನೇಕ ರಾಜಯೋಗಗಳು ಇದ್ದೂ ಕೂಡ ಇವ್ರಿಗೆ ಯಾಕೆ ಇನ್ನೂ ಪ್ರಧಾನಮಂತ್ರಿಗಳಾಗಿಲ್ಲ, ನಿಮಗೆಲ್ಲ ಪ್ರಶ್ನೆ ಇರುತ್ತೆ 2024 ಪ್ರಧಾನಿ ಮಂತ್ರಿ ಆಗ್ತಾರಾ? ನೋಡಿ, ಇವರ ಜಾತಕದಲ್ಲಿ ರಾಹು ದಶೆ, ಗುರು ಭುಕ್ತಿ ಯಾವಾಗ ಮುಗಿದೋಗುತ್ತೆ, ಗುರು 6ನೇ ಮನೆ ಬಿಟ್ಬಿಟ್ಟ. ಗುರು ಇವಾಗ ಮೇಷರಾಶಿ, ಮೀನರಾಶಿಯಿಂದ ಮೇಷರಾಶಿಗೆ ಗೋಚಾರದಲ್ಲಿ ನಿಮಗೆಲ್ಲ ಗೊತ್ತಿರೋದು ವಿಚಾರ, ಗುರು ಈಗ ಮೇಷರಾಶಿಯಲ್ಲಿ ಸಂಚಾರ. ಅದು ಶನಿಯ, ಇವ್ರ ಜಾತಕದಲ್ಲಿರುವಂತಹ ಶನಿ, ಶನಿ ಅಂದರೆ ಏನು, ಕರ್ಮ, ಇವರ ಪಾರ್ಟಿ. ಗುರು ಶನಿ ಮೇಲೆ ಗುರು ಸಂಚಾರ ಆಗಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ, ಅದು ಭಾರತ ಜೋಡೋ ಯಾತ್ರೆ ಮುಗಿದ ತಕ್ಷಣವೇ ಕರ್ನಾಟಕ ರಾಜ್ಯದಲ್ಲಿ 135 ಸ್ಥಾನವನ್ನು ತಗೊಳ್ಳುವ ಮುಖಾಂತರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಬಂದು ಪ್ರಬಲವಾದಂತಹ ಸರ್ಕಾರ 5 ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅಂತಹ ಪಕ್ಷ ಅಂತ ದೃಢ. ಯಾಕೆಂದರೆ ಯಾರು ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ, ಕಮಲ ಕೊಚ್ಕೊಂಡು ಹೊರಟೋಯ್ತು. ಆ ಥರ ಕಾಂಗ್ರೆಸ್ ಪಕ್ಷ ಬಂತು ಅಲ್ವಾ, ಜನಗಳು ಓಟ್ ಹಾಕಿದ್ರು. ಹಾಗಾದ್ರೆ ಇವ್ರಿಗೆ ಗುರುಭುಕ್ತಿ ಮುಗ್ದೋಗುತ್ತಾ ಗುರುಜಿ? 22 ಮೇ 2024 ರಾಹು ದಶೆ ಶನಿಭುಕ್ತಿ ಆರಂಭ ಆಗುತ್ತೆ. ಇವರ ಸಮಯ ಅದೃಷ್ಟ ಅನ್ನೋದು ಬದಲಾವಣೆ ಆಗುತ್ತೆ. ನಾನು ಇವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದನ್ನು ಈಗಲೇ ಹೇಳಲ್ಲ, ನಾನು ಮುಂದೆ ಹೇಳ್ತೀನಿ. ಆದರೆ 2024 ಮೇ ನಂತರ ರಾಹು ಮತ್ತು ಶನಿ ಇಬ್ಬರೂ ಕೂಡ ಮಿತ್ರ ಗ್ರಹರು, ಅದಂತ ಚೆನ್ನಾಗಿ ತಿಳ್ಕೊಳ್ಳಿ. ರಾಹು ಮತ್ತು ಶನಿ ಮತ್ತು ಕೇತು ಈ ಗ್ರಹಗಳು ಕೊಟ್ಟಷ್ಟಂತಹ ಶುಭ ಫಲಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಸಡನ್ನಾಗಿ ಉಪ್ಪುರಿಗೆ ಮೇಲೆ ತಗೊಂಡೋಗ್ಬಿಡ್ತಾರೆ. ನಿಮ್ಮನ್ನು ಉಪ್ಪುರಿಗೆ ಮೇಲಿರೋರನ್ನ ತಿಪ್ಪೆ ಮೇಲೆ ತಗೊಂಡ್ಬರಬೇಕು ಅಂದರೆ ಈ ಗ್ರಹಗಳು 3 ಕಾರಣ. ನಿಮ್ಮನ್ನು ಒಂದೇ ಸಲ ಸೂಪರ್ ಫಾಸ್ಟ್ ಮೇಲೆ ತಗೊಂಡೋಗ್ತಾರೆ. ಅಲ್ಲಿ ನೀವು ಕರೆಕ್ಟಾಗಿ ನಿಂತ್ಕೊಳ್ಳಲಿಲ್ಲ, ಜನಸೇವೆ ಮಾಡಲಿಲ್ಲ ಅಂದಾಗ ಕೆಳಗಡೆ ಬೆಳೆಸ್ಬಿಡ್ತಾರೆ ರಾಹು ಕೇತುಗಳು. ಇವ್ರ ಜಾತಕದಲ್ಲಿ ಈಗ ನೋಡಿ ರಾಹು ದಶೆ ಶನಿಭುಕ್ತಿ, ಆಮೇಲೆ ಇವರು ಜಾತಕದಲ್ಲಿ ನೋಡಿ ಶನಿಬಲ ಧನುರಾಶಿಯವರಿಗೆ, ಗುರುಬಲ ಶನಿಬಲ ಮತ್ತು ಗುರುಬಲ ಧನುರಾಶಿಯವರಿಗೆ. ಶನಿ 3ನೇ ಮೇಲೆ ಸಂಚಾರ, ರಾಹು ಮೇಲೆ ಶನಿ ಸಂಚಾರ, ಗುರು ಪಂಚಮದಲ್ಲಿ ಸಂಚಾರ, ಅದು ಕೂಡ 2023 ಉಗಾದಿಯಿಂದ
2024 ಉಗಾದಿ ವರೆಗೂ ಗುರುಬಲ ಶನಿಬಲ ಇರೋದ್ರಿಂದ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅವರ ಪಕ್ಷ ಸಿದ್ದರಾಮಯ್ಯ ಅವರ ಜಾತಕ ಡಿಕೆ ಶಿವಕುಮಾರ್ ಜಾತಕ ಇವರೆಲ್ಲರ ಜಾತಕದ ಮೇಲೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆದರು ಡಿಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಆದರು ಈಗ ಈ ಜಾತಕವನ್ನ ವಿಶ್ಲೇಷಣೆ ಮಾಡಿದಿನಿ ಯಾರಿಗೆ ಪೊಲಿಟಿಕಲ್ ಅಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸೋಶಿಯಲ್ ಮೀಡಿಯಾಗಳಲ್ಲಿ ಫೇಸ್‌ಬುಕ್ ವಾಟ್ಸ್ಆಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪೊಲಿಟಿಕಲ್ ಅಸ್ಟ್ರಾಲಜಿ ಅಂತಲೇ ನಮ್ಮ ಚಾನೆಲ್ ಅಲ್ಲಿ ಸೆಪರೇಟ್ ಪ್ಲೇಲಿಸ್ಟ್ ಇದೆ ಅಲ್ಲಿ ಹೋಗಿ ನೀವು ನಾನು ಹೇಳಿದಂತ ಎಲ್ಲ ಭವಿಷ್ಯವನ್ನು ನೀವು ನೋಡಬಹುದು ಲೋಕಸಭಾ ಎಲೆಕ್ಷನ್ ಏನು ಹೇಳಿದೆ ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಬಗ್ಗೆ ಅವರ ಜಾತಕಗಳು ವಿಶ್ಲೇಷಣೆ ಏನು ಮಾಡಿದ್ದೆ ಅದೆಲ್ಲ ನೀವು ನೋಡ್ತಾ ಹೋದ್ರೆ ಜ್ಯೋತಿಷ್ಯ ಅಸ್ಟ್ರಾಲಜಿ ಇಸ್ ಎ ಸೈನ್ಸ್ ಪ್ರೆಡಿಕ್ಷನ್ ಇಸ್ ಎ ಆರ್ಟ್ ನಾವೆಲ್ಲ ಸರ್ವಂ ಗ್ರಹಾದೀನಂ ಜಗತ್ ಗ್ರಹಗಳ ಅಂಡರ್ ಕಂಟ್ರೋಲ್ ನಾವೆಲ್ಲ ಬರ್ತೀವಿ ನಾವು ಗ್ರಹಗಳು ನಮ್ಮನ್ನು ಹೆಂಗೆ ಆಡಿಸ್ತವೋ ಹಾಗೆ ನಾವೆಲ್ಲ ಆಡ್ತೀವಿ ನಮ್ಮ ಕರ್ಮಗಳ ಅನುಸಾರ ನಾವು ಫಲಗಳನ್ನು ಪಡಿತೀವಿ ಅನ್ನೋದನ್ನು ಜಾತಕ ತೋರಿಸುತ್ತೆ ಸೂಚನೆಯನ್ನು ತೋರಿಸುತ್ತೆ ಅದನ್ನು ರಾಹುಲ್ ಗಾಂಧಿಯವರ ಜಾತಕ ವಿಶ್ಲೇಷಣೆ 2024 ಇವರ ಪೊಲಿಟಿಕಲ್ ಕೆರಿಯರ್ ಚೇಂಜ್ ಆಗುತ್ತೆ ಇವರಿಗೆ ಅದೃಷ್ಟ ಅನ್ನೋದು ಪ್ರಕಾಶಿಸುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸೃಷ್ಟಿಕರ್ತ ಜಾದೂಗಾರ ಭಗವಂತ ಸುಖ ಶಾಂತಿ ಆನಂದ ಸಮೃದ್ಧಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ